नमस्कार न्यूज़ सेक्टर निम्मगे स्वागत नानु पृथ्वीराज हरनहळ्ळि व्यापार हलाल बहिष्कार पेजावर श्रीगळ वाद एनु मुस्लिम मुखंडर सभेयल्लि एनायितु विश्व प्रसन्न तीर्थ श्रीगळु हेळिदेनु आ 15 निमिषदल्लि आगिद्दाद्रू एनु पेजावर श्री एक्स्क्लूसिव हेळिके आ 15 निमिष हिंदू मुस्लिम नदुवे सामरस्य के पेजावर श्री करियन्न न्यूज़ 18 लाइव संदर्शन श्री करियन्न शांति सामरस्यदिंद जीवसबेकु अंत सलहेयन्न पेजावर मठद विश्व प्रसन्न तीर्थ श्री न्यूज़ 18 जोते एक्सक्लूसिव आगि नेर संदर्शन मातनाडुवंत संदर्भदल्लि जात्रेगळल्लि मुस्लिमरु व्यापारक्के अवकाशवन्न केळिदरु मुस्लिम कुरिता अपनंबिके दूर आगबेकु 15 निमिषगळ काल मुस्लिम ना प्रमुख नायकरुगळु आगे क्रिश्चियन ना केलवु प्रमुख नायकरुगळु होगि विश्व प्रसन्न तीर्थ श्रीगळन्न मातनाडिसिदरु ई संदर्भदल्लि विश्व प्रसन्न तीर्थ श्रीगळु एनु मातनाडिदरु अन्नुवंतद्र बग्गे न्यूज़ 18 जोते अवर माहितिन हंचिकोंडरु विश्व प्रसन्न तीर्थ श्रीगळ अभिप्राय एनु अन्नोदन्न तोरिसिदिवि गंगोळ्ळियल्लि गोहत्य विरुद्ध प्रतिभटने आयितु मगवीर हेण्णु मक्कळु प्रतिभटनेयन्न माडिदरु ಆದರೆ ಇವರಿಂದ ಮೀನು ಖರೀದಿ ಮಾಡದಂತೆ ಬಹಿಷ್ಕಾರವನ್ನ ಮಾಡಲಾಯಿತು ಇದೊಂದು ರೀತಿಯಾಗಿ ಮೂಲ ಉಡುಪಿಯಲ್ಲಿ ಗೋವು ಸಾಗಿಸುತ್ತಾ ಇದ್ದಂತ ಮಹಿಳೆಗೆ ಬೆದರಿಕೆಯನ್ನ ಹಾಕಲಾಗಿತ್ತು ಉಡುಪಿಯಲ್ಲಿ ಗೋವನ್ನ ಸಾಕ್ತಾ ಇದ್ದಂತ ಮಹಿಳೆಗೆ ಬೆದರಿಸಿದ್ರು ಆ ಮಹಿಳೆಯ ಗೋವುಗಳನ್ನ ಕಳ್ಳತನ ಮಾಡಿದ್ರು ಅಂತ ಘಟನೆಗಳೆಲ್ಲ ಆಗಬಾರದು ಅಂತ ಪೇಜಾವರ ಶ್ರೀಗಳು ಕರೆಯನ್ನ ಕೊಟ್ಟರು ಯಾವ ರೀತಿಯಾಗಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕಾದ್ರೆ ಈ ರೀತಿಯಾದಂತ ಧರ್ಮ ಸಂಘರ್ಷ ಬ್ರೇಕ್ ಹಾಕಬೇಕು ಅಂದ್ರೆ ಏನು ಮಾಡಬೇಕು ಅನ್ನುವಂತದ್ರ ಬಗ್ಗೆನು ಕೂಡ ಮಾತನಾಡಿದ್ರು ನಿಜ ವಿಚಾರದಲ್ಲಿ ಕೋರ್ಟ್ ತೀರ್ಮಾನ ಸ್ವೀಕರಿಸಬೇಕಾಗಿತ್ತು ಆದ್ರೆ ಮುಸ್ಲಿಮರು ಪ್ರತಿಭಟಿಸಿ ಬಾಯ್ಕಾಟ್ ಮಾಡಿದ್ರು ಇದರಿಂದ ಹಿಂದೂ ಧಾರ್ಮಿಕ ನಂಬಿಕೆಗೆ ಆಘಾತವಾಯಿತು ಅಂತಲೂ ಕೂಡ ಹೇಳಿದ್ರು ಗುರುಗಳು ಮಠದಲ್ಲೇ ಇಫ್ತಾರ್ ಕೂಟವನ್ನ ಏರ್ಪಡಿಸ್ತಾ ಇದ್ರು ಆದರೂ ಕೂಡ ಪ್ರಯೋಜನ ಆಗಿಲ್ಲ ಅಂದಾಗ ಬೇಜಾರಾಗುತ್ತೆ ಎರಡು ಕಡೆಗಳಿಂದಲೂ ಕೂಡ ಸಾಮರಸ್ಯ ಆಗಬೇಕು ಬರಿ ಒಂದೇ ಕಡೆಯಿಂದ ಆದ್ರೆ ಅದು ಪ್ರಯೋಜನ ಆಗಲ್ಲ ಅಂತ ಪೇಜಾವರ ಮಠದ ವಿಶ್ವ ಪ್ರಸನ್ನ ತೀರ್ಥ ಶ್ರೀಗಳು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಆಲಯದ ಸುತ್ತಮುತ್ತಲಿನ ಪರಿಸರದಲ್ಲಿ ಹಿಂದೂಗಳನ್ನು ಹೊರತಾಗಿ ಇತರರಿಗೆ ಇಂತ ವ್ಯಾಪಾರ ವಹಿವಾಟುಗಳಿಗೆ ಅವಕಾಶ ಮಾಡಿ ಕೊಡಬಾರದು ಅನ್ನತಕ್ಕಂತ ಒಂದು ಕಾನೂನೇ ಇದೆ ಅನ್ನತಕ್ಕಂತದ್ದು ನಮ್ಮ ಗಮನಕ್ಕೆ ಬಂದಿದೆ ಹಾಗೆ ಅದರ ಆ ಕಾನೂನಿನ ಅಡಿಯಲ್ಲಿಯೇ ಈ ತನಕ ಈ ಅದನ್ನು ವಿರೋಧಿಸುತ್ತಾ ಇದ್ದಾರೆ ಈ ತನಕ ಮಾಡಿಕೊಂಡು ಬರಲಿಲ್ವೋ ಅಂತ ಬರುತ್ತೆ ಈ ತನಕ ಮಾಡಿಕೊಂಡು ಅಂತಹ ಒಂದು ಕಾನೂನು ಇದ್ದಾಗ್ಯೂ ಅದನ್ನು ಲೆಕ್ಕಿಸದೆ ಎಲ್ಲರೂ ಕೂಡ ಅದು ಮುಸ್ಲಿಮರು ಮಾತ್ರ ಅಲ್ಲ ಕ್ರಿಶ್ಚಿಯನ್ ಸಮೇತ ನಿನ್ನೆ ಖಾಲಿ ಮುಸ್ಲಿಂ ಸಮಾಜದವರು ಮಾತ್ರ ಬಂದದ್ದಲ್ಲ ನಮ್ಮ ಉಡುಪಿಯ ಗೌರವನಿತರಾಗಿರತಕ್ಕಂತ ಆ ಫಾದರ್ ಅವರು ಕೂಡ ಬಂದಿದ್ದರು ಅವರು ಬಂದಿದ್ದರು ಆದರೆ ಇಷ್ಟಕ್ಕೂ ಕೂಡ ನಮ್ಮ ದೇವಾಲಯಕ್ಕೆ ಬೇಕಾಗಿರತಕ್ಕಂತ ಹೂಗಳನ್ನು ನಮ್ಮ ಮಂದಿ ಕ್ರಿಶ್ಚಿಯನ್ ಸಮುದಾಯದಿಂದಲೇ ಖರೀದಿಸ್ತಾರೆ ಮಲ್ಲಿಗೆ ಹೂವನ್ನು ಅವರಿಂದಲೇ ಖರೀದಿಸ್ತಾರೆ ಇದು ಯಾವುದು ಕೂಡ ಏನಾಗಿಲ್ಲ ಈ ತನಕ ಅಡ್ಡಿ ಆಗಿರಲಿಲ್ಲ ಈ ಸಹೋದರತೆಗೆ ಸಾಮರಸ್ಯಕ್ಕೆ ಯಾವುದಕ್ಕೂ ಅಡ್ಡಿ ಆಗಿರಲಿಲ್ಲ ಆದರೆ ಇದು ಮಿತಿ ಮೀರಿದಾಗ ಇಂತಹದ್ದೆಲ್ಲ ನಡೀತಾವೆ ಎಷ್ಟು ಉತ್ಸವಾದಿಗಳು ನಡೆಯುವಂಥದ್ದು ದೇವಾಲಯದಲ್ಲಿ ಮಾತ್ರ ಅಲ್ಲ ಚರ್ಚಲ್ಲಿಯೂ ನಡೆಯುತ್ತೆ ಅಥವಾ ಉರುಸುಗಳು ನಡೀತಾವೆ ಅಲ್ಲಿ ಇತರರಿಗೆ ಇಂತಹ ಅವಕಾಶಗಳು ಎಷ್ಟು ಲಭ್ಯವಾಗ್ತವೆ ಅದನ್ನೂ ಗಮನಿಸಿ ಸಮಾಜ ಇದನ್ನೆಲ್ಲ ಗುರುತಿಸುತ್ತೆ ನೋಡತ್ತೆ ಈಗ ನಾವು ಆಂಧ್ರದಲ್ಲಿ ನೋಡ್ತೇವೆ ದೇವಾಲಯಗಳ ಧ್ವಂಸ ಇದು ಒಂದು ಕಡೆಯಿಂದ ಮುಸಲ್ಮಾನ ಸಮಾಜದಿಂದ ನಡೆಯುತ್ತೆ ಇನ್ನೊಂದು ಕಡೆಯಿಂದ ಕ್ರಿಶ್ಚಿಯನ್ ಸಮುದಾಯದಿಂದಲೂ ನಡೀತಾ ಇರತ್ತೆ ನಾವು ಅಂದ ಮಾತ್ರಕ್ಕೆ ಎಲ್ಲ ಕ್ರಿಶ್ಚಿಯನ್ಸು ಹೀಗೆ ಮಾಡ್ತಾರೆ ಅಥವಾ ಎಲ್ಲ ಮುಸ್ಲಿಮರು ಕೂಡ ತಪಿತಸ್ಥರು ನಾವು ಖಂಡಿತವಾಗಿ ಹೇಳೋದಿಲ್ಲ ಆದರೆ ಏನಾಗಿದೆ ಮೂಲ ಸಮಾಜ ಏನು ನೋಡತ್ತೆ ಯಾರು ಇಂತಹ ಅನ್ಯಾಯಗಳನ್ನು ಸಮಾಜದ ಅನ್ಯಾಯ ಹೌದು ಅಂತಾದರೆ ನಾವು ಇದನ್ನು ಅನ್ಯಾಯ ಅಂತ ಅಂದ್ಕೊಂಡಿದ್ದೇವೆ ಅನ್ಯಾಯ ಮಾಡುವವರು ಅದನ್ನೆಲ್ಲದೆ ಅವರವರು ನಂಬಿದ ಧರ್ಮದ ದೇವರ ಹೆಸರಲ್ಲಿ ಮಾಡ್ತಾ ಇದ್ದಾರೆ ಅವರು ನಂಬಿದ ದೇವರ ಹೆಸರಲ್ಲಿ ಮಾಡ್ತಾ ಇದ್ದಾರೆ ಒಂದು ಮನೆಗೆ ಕಲ್ಲು ಹೊಡೆಯುವಾಗ ಅಲ್ಲಾಹು ಅಕ್ಬರ್ ಅಂತ ಹೇಳಿಕೊಂಡು ಕೂಗಿಕೊಂಡು ಕಲ್ಲು ಹೊಡೆಯುತ್ತಾನೆ ಯಾರದೋ ಒಬ್ಬನದ್ದು ಪ್ರಾಣಹರಣ ಮಾಡುವಾಗ ಅಲ್ಲಾಹು ಅಕ್ಬರ್ ಅಂತ ಕೂಗಿಕೊಂಡು ಪ್ರಾಣಹರಣ ಮಾಡ್ತಾನೆ
ಗೋವನ್ನು ಕದಿಕೊಂಡು ಹೋಗುವಾಗ ಎಲ್ಲ ಸಮಯದಲ್ಲಿ ಕೂಡ ಹೀಗೆ ಆ ಸಮಾಜ ಆ ಯಾರದು ಧರ್ಮ ಅಂತ ಹೇಳ್ಕೊಳ್ತಾ ಇದ್ದಾರೆ ಆಯಾಯ ಧರ್ಮದ ಮಂದಿ ತಾವೇನು ಇಂತಹ ಸಮಾಜ ಘಾತಕವಾಗಿ ಇರತಕ್ಕಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೋ ಎಲ್ಲರೂ ಮಾಡ್ತಾ ಇದ್ದಾರೆ ನಾನು ಖಂಡಿತವಾಗಿ ಹೇಳಲ್ಲ ಯಾರು ಮಾಡ್ತಾ ಇದ್ದಾರೋ ಅವರವರು ಅವರವರ ನಂಬಿದ ದೇವರ ಹೆಸರಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ಏನು ಸಮಾಜ ಏನು ಗುರುತಿಸುತ್ತೆ ಯಾರು ಇದನ್ನು ಇವರನ್ನು ದೇವರನ್ನು ನಂಬಿದವರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಹೀಗೆ ಮಾಡ್ತಾರೆ ಅಂತ ಹೇಳಿಕೊಂಡು ಭಾವನೆ ಬರುವುದು ಸಹಜ ಹಾಗಾಗಿ ಆಯಾಯ ಸಮಾಜದ ಮಂದಿ ತಾವು ತಮ್ಮ ಸಮಾಜವನ್ನು ಹದ್ದುಬಸ್ತಿನಲ್ಲಿ ಇಟ್ಟುಕೊಂಡತ್ತು ಅಂತ ಆದರೆ ಅವು ಇಂತಹ ಘಟನೆಗಳೆಲ್ಲ ಕಡಿಮೆ ಆಗ್ತದೆ ಶಾಂತಿ ಸಾಮರಸ್ಯ ಅದು ಮೂಡತ್ತೆ